गुरु चानल प्रीतिपूर्वक स्वागत दयविट्टु मोदलु सब्सक्राइब माडि मत्तु बेल बटन अन्नु टच माडि याकप्प इष्टोंदु उत्साहदिंद इवत्तु बहळ इष्टु दिनदक्किंत हेच्चिगे उत्साहदिंद बर्ता इद्दारे मातादिद्रे जोरागि मातादिद्दारे अंत अन्सबहुदु याकंद्रे कारण इदे ओंदु अद्भुतवादंत विषयवन्न निम्म हत्र हंचिकोळ्ळोके बंदिद्दीनि इत्तीचिन आविष्कार ಇತ್ತೀಚಿನ ಆವಿಷ್ಕಾರ ಕೂದಲುದ್ರೋ ಸಮಸ್ಯೆನ ಎದುರಿಸೋದಕ್ಕೆ ಸ್ನೇಹಿತರು ನಿಮಗೆಲ್ಲ ಗೊತ್ತಿದೆ ಕೂದಲುದ್ರೋ ಸಮಸ್ಯೆನ ಎದುರಿಸಬೇಕಾದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ ಅನೇಕ ಔಷಧಿಗಳನ್ನು ತಗೊಂಡಾಗ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾನು ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ಬಂದಿರುವಂಥ ಒಂದು ಅದ್ಭುತವಾದ ಮಾಹಿತಿ, ಹೊಸ ಆವಿಷ್ಕಾರ, ಸೈಡ್ ಎಫೆಕ್ಟ್ ಇಲ್ಲದೇ ಇರೋ ಹಾಗೆ ಸುಲಭವಾಗಿ ನೀವು ಯಾವುದೋ ಒಂದು ಪ್ರಾಡಕ್ಟ್ ಬಳಸಿ, ಯಾವುದೋ ಒಂದು ತಲೆಗೆ ಹಾಕುವಂಥ ಎಣ್ಣೆಯನ್ನು ಬಳಸಿ ಕೂದಲುದ್ರೋ ಸಮಸ್ಯೆಯನ್ನು ಯಾವ ರೀತಿ ತಡೆಯಬಹುದು ಅನ್ನುವಂಥ ಅದ್ಭುತವಾದ ಮಾಹಿತಿ. ಹಾಗಾಗಿ ಇಂಥ ಅನೇಕ ಮಾಹಿತಿಗಳು ನಿಮಗೆ ತಪ್ಪದೇ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಕೂದಲುದ್ರೋ ಸಮಸ್ಯೆಯನ್ನು ನಿಲ್ಲಿಸುವಂಥ ಹೊಸ ಆವಿಷ್ಕಾರ ಏನು ಅಂತ ಭಾಳ ನಿಮಗೂ ಕುತೂಹಲ ಇದೆ ಅಂತ ಗೊತ್ತು. ನೋಡ್ರಿ, ನಾವು ಭಾಳ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಕೂದಲುದ್ರೋ ಸಮಸ್ಯೆನ ನಾವೇ ಅರ್ಥ ಮಾಡಿಕೊಂಡು ಒಳ್ಳೆ ಎಣ್ಣೆಗಳನ್ನು ಜೀವನದ ಕ್ರಮವನ್ನು ಮಾಡಿಕೊಂಡಿರಬೇಕು, ಇಲ್ಲ ನಾವು ಮಿನಾಕ್ಸಿಡಿಲ್ ಅದನ್ನು ಬಳಸಿದರೆ ರಿಸಲ್ಟ್ ಭಾಳಷ್ಟು ಜನಕ್ಕೆ ಚೆನ್ನಾಗಿರುತ್ತೆ. ಆದರೆ ಭಾಳಷ್ಟು ಜನ ಅದನ್ನು ಬಳಸ್ಕೊತಾನೆ ಇರೋಕ್ಕೆ ಆಗಲ್ಲ, ಹಾಗೆ ಬಳಸ್ಕೊತಾನೆ ಇರೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ ಆಗ್ಬೋದು, ಫಿನಾಸ್ಟರೈಡ್ ತಗೊಂಡ್ರೂ ಸೈಡ್ ಎಫೆಕ್ಟ್ ಆಗ್ಬೋದು. ಈ ರೀತಿ ಎಲ್ಲ ಹೇಳ್ತಾ ಇರ್ತೀನಿ. ಹಾಗಾಗಿ ನಾನು ಭಾಳ ಹೇಳೋದೇನು, ಸೇಫ್ ಆಗಿರುವಂಥದ್ದಕ್ಕೆ ಭಾಳ ಹೋಗ್ರಿ ಅಂತ. ಆದರೆ ಈ ಸಾರಿ ಮಿನಾಕ್ಸಿಡಿಲ್ಗೆ ಹತ್ತತ್ರ ಸರಿ ಸಮಾನವಾಗಿ ಬರಬಹುದಾದಂಥ ಒಳ್ಳೆ ರಿಸಲ್ಟನ್ನು ಕೊಡ್ಬೋದಾದಂಥ ಒಂದು ಹೊಸ ಔಷಧಿ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಅದು ಪ್ರೊಕ್ಯಾಪಿಲ್. ಏನು ಪ್ರೊಕ್ಯಾಪಿಲ್? ಇದು ನ್ಯಾಚುರಲ್ ಆಗಿರುವಂಥದ್ದು, ಅಂದರೆ ಸಸ್ಯಗಳಿಂದ ತೆಗೆದುಕೊಂಡಿರುವಂತಹ ಅಂಶಗಳನ್ನು ಬಳಸಿ ನಮ್ಮ ಕೂದಲುದ್ರೋ ಸಮಸ್ಯೆಯನ್ನು ಎದುರಿಸುತ್ತೆ. ಈ ಮಿನಾಕ್ಸಿಡಿಲ್ನಲ್ಲಿ ಏನಾಗುತ್ತೆ, ಇದು ಕೆಮಿಕಲ್ಸನ್ನು ಬಳಸಿ, ರಾಸಾಯನಿಕ ವಸ್ತುಗಳನ್ನು ಬಳಸಿ ಕೂದಲುದ್ರೋ ಸಮಸ್ಯೆನ ಎದುರಿಸ್ತೀವಿ. ಅದೇ ರೀತಿ ಕೂದಲುದ್ರೋ ಸಮಸ್ಯೆನ ಎದುರಿಸೋಕ್ಕೆ ಕೆಮಿಕಲ್ಸ್ಗಳ ಬದಲಾಗಿ ಸಸ್ಯಗಳಿಂದ, ಅಂದರೆ ಪ್ಲಾಂಟ್ಸಿಂದ ತಗೊಂಡಿರುವಂಥ ಬಾಟನಿಕಲ್ ಅಂತಾರದನ್ನ, ಪ್ಲಾಂಟ್ಸಿಂದ ತಗೊಂಡಿರುವಂಥ ಅಥವಾ ಸಸ್ಯಗಳಿಂದ ತಗೊಂಡಿರುವಂತಹ ಅಂಶಗಳನ್ನು ಬಳಸಿ ಕೂದಲುದ್ರೋ ಸಮಸ್ಯೆಯನ್ನು ಎದುರಿಸುತ್ತೆ. ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಹಾಗಾದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಯಾವ ಯಾವ ಅಂಶಗಳಿದ್ದಾವೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಪ್ರೊಕ್ಯಾಪಿಲ್ ಈ ಹೊಸ ಔಷಧಿಯಲ್ಲಿ ಮೊದಲು ಇದರಲ್ಲಿ ಎಪಿಜಿನಿನ್ ಅನ್ನೋಂಥ ಒಂದು ಔಷಧಿ ಇದೆ, ಒಂದು ಅಂಶ ಇದೆ. ನಂತರ ಬಯೋಟಿನಿಲ್ ಟ್ರೈಪೆಪ್ಟೈಟ್ ಅನ್ನೋಂಥ ಒಂದು ಅಂಶ ಇದೆ. ಇದರ ನಂತರ ಓಲಿಯೋನಿಯಲಿಕ್ ಆ್ಯಸಿಡ್ ಅನ್ನುವಂಥದ್ದು ಸಹ ಇದೆ. ನೋಡ್ರಿ, ಇವು ಮೂರು, ಇದರ ಜೊತೆಗೆ ಕೆಲವಷ್ಟು ಕೂದಲಿನ ಪೋಷಕಾಂಶಕ್ಕೆ ಬೇಕಾದಂಥ ಅಥವಾ ಪೋಷಣೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಇದರಲ್ಲಿ ಅಳವಡಿಸಿರ್ಬೋದು. ಆದರೆ ಅದು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಏನಲ್ಲ. ಮುಖ್ಯವಾಗಿ ಇದರಲ್ಲಿರೋದು ಎಪಿಜಿಎಂ ಅನ್ನುವಂಥ ಒಂದು ಅಂಶ, ಜೊತೆಗೆ ಓಲಿನೊಲಿಕ್ ಆ್ಯಸಿಡ್ ಅನ್ನುವಂಥ ಒಂದು ಅಂಶ, ಜೊತೆಗೆ ಬಯೋಟಿನಿಲ್ ಟ್ರೈಪೆಪ್ಟೈಡ್ ಅನ್ನುವಂಥ ಅಂಶ. ಇವು ಮೂರು ಈ ಪ್ರೊಕ್ಯಾಪಿಲ್ ಅನ್ನುವಂಥ ತಲೆಗೆ ಹಚ್ಚುವ ಎಣ್ಣೆ ಅಥವಾ ಸಿರಮ್, ಹೇರ್ ಸಿರಮ್ ಅಂತೀವಲ್ಲ, ತಲೆಗೆ ಹಚ್ಚುವಂಥ ಮಿನಾಕ್ಸಿಡಿಲ್ ಟೈಪ್ ಹಚ್ಚುವಂಥ ಒಂದು ಔಷಧಿ. ಇದನ್ನು ಬಳಸೋದ್ರಿಂದ ನಮಗೆ ಕೂದಲುದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗೋ ಸಾಧ್ಯತೆ ಬಹಳಷ್ಟಿದೆ. ಅದು ನ್ಯಾಚುರಲ್ ಆಗಿ, ಯಾಕಂದರೆ ಸಸ್ಯಗಳಿಂದನೇ ತಗೊಂಡಿದ್ದಾರೆ. ಹಾಗಾಗಿ ಇದನ್ನು ಬಳಸಬೇಕಾದ್ರೆ ಹೆದರುವಂಥ ಭಯಪಡುವಂಥ ಅಗತ್ಯ ಏನೂ ಇಲ್ಲ. ಈಗ ಮೊದಲಿಗೆ ಒಂದೊಂದೇ ಇದರಲ್ಲಿರುವಂಥ ಮೂರು ಅಂಶಗಳು ಯಾವ್ಯಾವ ಕೆಲಸವನ್ನು ಮಾಡುತ್ತೆ, ಯಾಕೆ ನಮಗೆ ಕೂದಲುದ್ರೋ ಸಮಸ್ಯೆ ಇದು ನಿಲ್ಲಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಎಪಿಜಿನಿನ್ ಅನ್ನುವಂಥದ್ದು, ಇದು ರಕ್ತದ ನರಗಳಿಗೆ, ನಮಗೆ ತಲೆಗೆ ರಕ್ತ ಸಂಚಾರ ಮಾಡಬೇಕಾದಂತಹ ಇಲ್ಲಿರುವಂಥ ನರನಾಡಿಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ದುರ್ಬಲವಾಗಿರುವಂಥ, ವೀಕ್ ಆಗಿರುವಂಥ ಕೂದಲು ಸಹ ಗಟ್ಟಿಯಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಕಾರಿ ಮಾಡುತ್ತೆ. ಯಾವುದು? ಎಪಿಜಿನಿನ್ ಅನ್ನುವಂಥದ್ದು. ಎರಡನೆಯದು ಬಯೋಟಿನಿಲ್ ಟ್ರೈಪೆಪ್ಟೈಡ್, ಇದು ಕೂದಲಿನ ಬುಡಕ್ಕೆ ಕೆಲಸ ಮಾಡುತ್ತೆ, ಕೂದಲಿನ ಬುಡಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಹಾಗಾಗಿ ಕೂದಲಿನ ಬುಡನು ಗಟ್ಟಿಯಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ.
ಮೂರನೇದು ಓಲಿಯನೋಲಿಕ್ ಆಸಿಡ್. ಇದನ್ನು ಆಲಿವ್ ಆಯಿಲ್ ಅಂತೀವಲ್ಲ, ಆ ಗಿಡದ ಆಲಿವ್ ಗಿಡಗಳ ಎಲೆಗಳಿಂದ ಇದನ್ನು ತಗೊಂತಾರೆ. ಈ ಓಲಿಯನೋಲಿಕ್ ಆಸಿಡ್ ಇಂದು ಬಹಳ ಅದ್ಭುತವಾದ ಕೆಲಸ ಏನಂದರೆ ಡಿ ಎಚ್ ನ ಬ್ಲ್ಯಾಕ್ ಮಾಡೋದು. ನೋಡ್ರಿ, ತಲೆಗೆ ರಕ್ತ ಸಂಚಲನ ಆಗೋ ಕೆಲಸ ಯಾವ್ದು ಮಾಡ್ತು? ಎಪಿಜೆನಿಯನ್ ಅನ್ನೋಂಥದ್ದು ಮಾಡ್ತು. ಆಮೇಲೆ ಅಂದರೆ ನರನಾಡಿಗಳಿಗೆ ರಕ್ತ ಸಂಚಲನವನ್ನು ಚೆನ್ನಾಗಿ ಮಾಡಿದ್ದು, ಜೊತೆಗೆ ಬಯೋಟಿನಿಲ್ ಟ್ರೈಪೆಪ್ಟೈಡ್ ಅನ್ನೋವಂಥ ಅಂಶ ಈ ಪ್ರೊಕ್ಯಾಪಿಲ್ನಲ್ಲಿರುವಂಥದ್ದು. ಈ ಪ್ರೊಕ್ಯಾಪಿಲ್ ಅನ್ನೋಂಥ ಬಯೋಟಿನಿಲ್ ಟ್ರೈಪೆಪ್ಟೈಡ್ ಅನ್ನೋಂಥದ್ದು ಏನು ಮಾಡ್ತು? ಕೂದಲಿನ ಬುಡಕ್ಕೆ ಬೇಕಾಗುವಂಥ ಶಕ್ತಿಯನ್ನು ತುಂಬಿತು. ಜೊತೆಗೆ ಇವೆರಡರ ನಂತರ ನಮಗೆ ಭಾಳ ದೊಡ್ಡ ಸಮಸ್ಯೆ ಅಂದರೆ ಡಿ ಎಸ್ ಟಿ ಡಿ ಎಸ್ ಟಿ ಡಿ ಎಸ್ ಟಿ ಅಂತ ಅನ್ಕೊಂತೀವಲ್ಲ, ಆ ಡಿ ಎಸ್ ಟಿನ ಬ್ಲಾಕ್ ಮಾಡುತ್ತೆ, ತಡೆಗಟ್ಟುತ್ತೆ. ಆ ಕೆಲಸ ಮಾಡೋದು ಓಲಿಯನೋಲಿಕ್ ಆಸಿಡ್. ನೋಡ್ರಿ, ಮೂರೂ ಮುಖ್ಯವಾದ ಅಂಶಗಳು ಕೂದಲನ್ನು ಚೆನ್ನಾಗಿ ಬೆಳೆಯೋದಕ್ಕೆ. ಅದಕ್ಕೆ ಕೆಮಿಕಲ್ಸ್ ಇರೋದು ಬಳಸಿದಾರಲ್ಲ, ಅದ್ರ ಮೊದಲು ಏನು ಬಳಸಿದ್ದಾರೆ ಇತ್ತೀಚೆಗೆ? ಸಸ್ಯಗಳಿಂದ ತಗೊಂಡಂಥದ್ದು, ಒಂಥರ ಆಯುರ್ವೇದಿಕ್ ಟೈಪ್ ಅನ್ಕೋಬೋದು ನೀವು. ಈ ರೀತಿ ಸಸ್ಯಗಳಿಂದ ತಗೊಳ್ಳುವಂಥ ವಸ್ತುಗಳನ್ನು ಬಳಸಿ ಈ ಪ್ರೊಕ್ಯಾಪಿಲ್ ಅನ್ನುವಂಥ ಕೂದಲಿಗೆ ಹಚ್ಚುವಂಥ ಒಂದು ಸಿರಮನ್ನು ಅಥವಾ ಎಣ್ಣೆಯನ್ನು ತಯಾರು ಮಾಡಿದ್ದಾರೆ. ಇದನ್ನು ಬಳಸ್ಬೋದು, ಯಾಕಂದರೆ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇರಲ್ಲ. ಆದರೆ ಒಂದು ಅಂಶ ಅರ್ಥ ಮಾಡ್ಕೋಬೇಕು ಏನಂದರೆ, ಇದನ್ನು ನೀವು ಬಳಸೋದ್ರಿಂದ ಕೂದಲು ಇಲ್ಲದ ಜಾಗದಲ್ಲಿ ಕೂದಲು ಬರುತ್ತೆ ಅಂತ ಅನ್ಕೋಬೇಡಿ. ನಿಮಗೇನಾದರೂ ತಲೆಯಲ್ಲಿ ಕೂದಲಿನ ಬುಡಗಳಿತ್ತಂದರೆ ಇದನ್ನು ಬಳಸಿ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಬೋದು. ಇದು ಆಗಿರಲಿ, ಪಿ ಆರ್ ಪಿ ಆಗಿರಲಿ, ಇನ್ನೊಂದು ಮತ್ತೊಂದು ಯಾವುದೇ ಟ್ರೀಟ್ಮೆಂಟ್ ಆಗಿರಲಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟು ಈ ವೆಸ್ಟರ್ನ್ ಮೆಡಿಕೇಶನ್ ಸಿಸ್ಟಮ್ನಲ್ಲಿ ಅಥವಾ ಈರುಳ್ಳಿ ರಸದಲ್ಲಿ ನಿಮಗೆ ಕೂದಲು ಇಲ್ಲದ ಜಾಗದಲ್ಲಿ ಕೂದಲು ಹುಟ್ಟಲ್ಲ. ಇರೋ ಜಾಗದಲ್ಲಿ, ವೀಕ್ ಆಗ್ತಿರೋ ಜಾಗದಲ್ಲಿ, ಥಿನ್ನಿಂಗ್ ಆಗ್ತಿರೋ ಜಾಗದಲ್ಲಿ ಅದ್ಭುತವಾದ ರಿಸಲ್ಟನ್ನು ಪಡ್ಕೊಳ್ಬೋದು. ಜೊತೆಗೆ ಇದು ಇದರ ಧನಾತ್ಮಕ ಅಂಶಗಳು ನೋಡ್ಕೊಳ್ಳೋಣ. ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಇದು ಅನ್ನೋದು ಒಂದೇದು, ಇದು ನ್ಯಾಚುರಲ್ ಅನ್ನೋದು ಎರಡನೇದು. ಆಮೇಲೆ ಮಿನಾಕ್ಸಿಡಿಲ್ ಬಳಸ್ಬೇಕಾದ್ರೆ ಮುಖದ ಮೇಲೆ ಅಲ್ಲಲ್ಲಲ್ಲಿ ಸ್ವಲ್ಪ ನಮಗೆ ಬೇಡವಾದ ಜಾಗದಲ್ಲಿ ಸಹ ಕೂದಲು ಬರುವಂಥ ಸಾಧ್ಯತೆ ಇರ್ತದೆ. ಆದರೆ ಇದರಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ. ನಂತರ ಇದನ್ನು ಯಾವುದೇ ಟ್ರೀಟ್ಮೆಂಟ್ ಜೊತೆಯೂ ಸಹ ಬಳಸ್ಬೋದು. ಬೆಳಿಗ್ಗೆ ಅಕಸ್ಮಾತ್ ಮಿನಾಕ್ಸಿಡಿಲ್ ಬಳಸ್ತಾ ಇದ್ದೀವಿ, ಅದನ್ನು ಬಳಸಲೇಬೇಕು ಅಂತ ನಿಮಗೆ ಅನಿಸಿದರೆ, ಒಂದು ಸಾರಿ ಮಿನಾಕ್ಸಿಡಿಲ್ ಬಳಸಿದ್ರೆ ಇನ್ನೊಂದು ಸಾರಿ ಪ್ರೊಕಾಪಿಲ್ ಬಳಸ್ಬೋದು, ಅಥವಾ ಪಿ ಆರ್ ಪಿ ಜೊತೆಗೂ ಬಳಸ್ಬೋದು, ಡರ್ಮಾರೋಲರ್ ಮಾಡಿಸ್ಕೊಂಡಾಗೂ ಬಳಸ್ಬೋದು. ಈ ರೀತಿ ಬೇರೆ 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 ಟ್ರೀಟ್ಮೆಂಟ್ಗಳ ಜೊತೆ ಸಹ ಪ್ರೊಕಾಪಿಲನ್ನು ಬಳಸ್ಬೋದು. ನಂತರ ಡ್ರೈನೆಸ್ ಮತ್ತು ಇರಿಟೇಷನ್ ಆಗಲ್ಲ, ಅಂದರೆ ಒಣ ಚರ್ಮದ ಥರ ಅಥವಾ ನಿಮ್ಗೆ ಇರಿಟೇಷನ್ ಆಗೋದು ಆಗಲ್ಲ. ಅದು ಮಿನಾಕ್ಸಿಡಿಲ್ ಬಳಸಿದಾಗ ಸ್ವಲ್ಪ ಚರ್ಮ ಎಲ್ಲ ಒಣ ಒಣದಂಗೆ ಅನಿಸ್ಬೋದು, ಒಣಗಿದ ಥರ ಅನಿಸ್ಬೋದು. ಆಮೇಲೆ ಇದರಿಂದ ಕೂದಲಿನ ಆಯಸ್ಸು ಹೆಚ್ಚಾಗುತ್ತೆ, ಇದೆಲ್ಲ ಇದರ ಪ್ಲಸ್ ಪಾಯಿಂಟ್. ಭಾಳಷ್ಟು ಮುಖ್ಯವಾಗಿ ಏನಂದರೆ, ಸೈಡ್ ಎಫೆಕ್ಟ್ ಇಲ್ಲದೆ ಇರೋವಂಥ ಪದ್ಧತಿ ಆಗಿರೋದು, ಒಂದು ಔಷಧಿ ಆಗಿರೋದ್ರಿಂದ ನಾನು ಸಹ ನಿಮಗೆ ಈಗಿನ ಜಗತ್ತಿನಲ್ಲಿ ಇರುವಂಥ ಮಾಹಿತಿ ಪ್ರಕಾರ ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು ಸಹ ಈ ರೀತಿ ಇರುವಂಥ ಅಂಶಗಳನ್ನು ನಾನು ಈ ಮೊದಲು ಬಳಸಿದ್ದೆ, ಒಂದು ಕಂಪ್ನಿಯಿಂದನೇ ಬಳಸಿದ್ದೆ, ಬಾಂಬೆಯಿಂದ ಆಯಿಲ್ ತರಿಸ್ಕೊತಿದ್ದೆ ಮೊದಲಿಂದ, ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ. ಈಗ ನೀವು ಪ್ರೊಕಾಪಿಲ್ ಇರುವಂಥ ಔಷಧಿ ಅಂತ ಹೊಡೆದ್ರೆ ಆನ್ಲೈನಲ್ಲಿ ನಿಮಗೆಲ್ಲ ಸಿಗುತ್ತೆ. ನೀವು ನಿಮಗೆ ಬೇಕಾದಂಥ ಕಂಪ್ನಿಯಿಂದ ಇದರಲ್ಲಿರುವಂಥ ಇನ್ಗ್ರೀಡಿಯೆಂಟ್ಸ್ ಏನೇನು, ಒಳಗಡೆ ಇರುವಂಥ ಅಂಶಗಳೇನು ಅಂತ ನೋಡಿ ಅದನ್ನು ಬಳಸಿ. ನ್ಯಾಚುರಲ್ ಆಗಿದೆ, ಹಾಗಾಗಿ ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ. ಮಿನಾಕ್ಸಿಡಿಲ್ ಬದಲು ಇದನ್ನು ಸುಲಭವಾಗಿ ಬಳಸ್ಕೊಂಡು ಹೋಗ್ಬೋದು, ಆದರೆ ಮಿನಾಕ್ಸಿಡಿಲ್ಗಿಂತ ಸ್ವಲ್ಪ ದುಡ್ಡು ಹೆಚ್ಚಿಗೆ. ನಾನು ನೋಡಿದಂತೆ ಒಂದು 3 ತಿಂಗಳಿಗೆ ನಾನು ಬಳಸಿದ ಈ ಪ್ರೊಕಾಪಿಲ್, ಅದು ಒಂದು 3-4 ವರ್ಷದಿಂದ ಬಳಸಿದೆ. ಆದರೆ ಇದು ಪ್ರೊಕಾಪಿಲ್ಲು, ಇದಕ್ಕೆ ಇದೇ ಹೆಸರು ಅಂತಾರೆ ಅಂತ ನನಗೆ ಮಾಹಿತಿ ಇದ್ದಿಲ್ಲ. ಆದರೆ ಅದ್ರ ಬಗ್ಗೆ ಈಗ ನಿಮಗೋಸ್ಕರ ವೀಡಿಯೋಗಳನ್ನು ಮಾಡಬೇಕು ಅಂದಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಿದಾಗ ನನಗನ್ನಿಸ್ತು, ಇತ್ತೀಚೆಗೆ ಇನ್ನೊಂದು 3-4 ವರ್ಷದಿಂದ ಇದು ಸ್ವಲ್ಪ ಬಳಕೆಗೆ ಭಾಳ ಬರ್ತಾ ಇದೆ, ಅದಕ್ಕಿಂತ ಮೊದಲು ಜನಕ್ಕೆ ಇದು ಅಷ್ಟು ಪ್ರವರ್ಧಮಾನಕ್ಕೆ ಬಂದಿದ್ದಿಲ್ಲ, ಅಷ್ಟು ಗೊತ್ತಿದ್ದಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅದಕ್ಕೋಸ್ಕರ ಇದು ನಾನು ಇತ್ತೀಚೆಗೆ ಬೆಳವಣಿಗೆಗೆ ಬಂದಿರುವಂಥ, ಬೆಳಕಿಗೆ ಬಂದಿರುವಂಥ ಒಂದು ಹೊಸ ಆವಿಷ್ಕಾರ. ಇದನ್ನು ತಾವು ಸಹ ಬಳಸ್ಬೋದು, ಅದ್ಭುತವಾದ ರಿಸಲ್ಟ್ಗಳನ್ನು ಪಡ್ಕೊಳ್ಬೋದು. ಆದರೆ ಒಂದು ಮಾಹಿತಿ ನಿಮಗೆ ಭಾಳ ಮುಖ್ಯ ಏನಂದರೆ, ಎಲ್ಲ ಟ್ರೀಟ್ಮೆಂಟ್ಗಳು ಹೇರ್ ಲಾಸನ್ನು ತಡೆಯೋದಕ್ಕಿರುವಂಥವು 100% ರಿಸಲ್ಟ್ ಇರಲ್ಲ, 70% 60-80% ರಿಸಲ್ಟ್ ಇರುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬೇರೆ ಆಗುತ್ತೆ. ಇದೇ ಆಗಿರಲಿ, ಪಿ ಆರ್ ಪಿ ಆಗಿರಲಿ, ಮತ್ತೊಂದಾಗಿರಲಿ, ಎಲ್ಲದೂ ಅಷ್ಟೇ. ಹಾಗಾಗಿ ಮತ್ತೆ ಯಾರಿಗೋ ಒಬ್ಬರಿಗೆ ಇದರಿಂದ ಸರಿಯಾದ ರಿಸಲ್ಟ್ ಬಂದಿಲ್ಲ ಅಂದ ತಕ್ಷಣ ನಾನೇನೋ ಸುಳ್ಳು ಹೇಳಿದೆ ಅಂತ ಅನ್ಕೋಬೇಡಿ.
ಇದು ಸಹ ಬಹಳ ಪ್ರಮುಖವಾದಂಥ ಅಂಶ. ಯೋಚನೆ ಮಾಡಿ, ಒಳ್ಳೆ ನಿರ್ಧಾರ ತಗೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಒಳ್ಳೆಯ ಜೀವನ ನಿಮ್ಮದಾಗಲಿ, ಒಳ್ಳೆಯ ಸಂತೋಷ ನಿಮ್ಮದಾಗಲಿ. ಧನ್ಯವಾದಗಳು.